ಸಮ್ಮಿಶ್ರ ಸರ್ಕಾರ ಬೀಳಿಸಲು ಕಿಂಗ್ ಪಿನ್ಗಳು ಮುಂದಾಗಿದ್ದಾರ? ಅದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಸಿಎಂ ಎಚ್ ಡಿ ಕುಮಾರಸ್ವಾಮಿ ಒಂದು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಸರ್ಕಾರ ಬೀಳಿಸಲು ಸಕಲೇಶ್ಪುರದ ವ್ಯಕ್ತಿ ಕೈ ಜೋಡಿಸಿದ್ದಾನಂತೆ. ಬೆಟ್ಟಿಂಗ್ ದಂಧೆಯಲ್ಲಿ ದುಡ್ಡು ಸಂಗ್ರಹಿಸಿ ಸರ್ಕಾರ ಬೀಳಿಸಲು ಯತ್ನಿಸುತ್ತಿದ್ದಾನಂತೆ. ಬಿಜೆಪಿ ನಾಯಕರಿಗೆ ಕಿಂಕಿನಿಗಳ ಜೊತೆ ಸಂಪರ್ಕವಿದೆ ಎಂದು ಎಚ್ ಡಿ ಕುಮಾರಸ್ವಾಮಿ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಸಿಎಂ ಕುಮಾರಸ್ವಾಮಿ ಹೇಳಿದ ಆ ಕಿಂಕಿನಿಗಳು ಯಾರು? ಸರ್ಕಾರ ಬೀಳಿಸಲು ಮುಂದಾಗಿದ್ದಾರ? ಜಿಮ್ ಸೋಮ, ವಿಜಯ್ ಕಿರಂಗದೂರ್, ಫೈಟರ್ ರವಿ, ಉದಯ್ ರವಿ. ಜಿಮ್ ಸೋಮ, ವಿಜಯ್ ಕಿರಂಗದೂರ್, ಫೈಟರ್ ರವಿ, ಉದಯ್ ರವಿ ಪಾತ್ರ ನಿಜಕ್ಕೂ ಇದೆಯಾ ಇಲ್ಲಿ? ಇಷ್ಟು ದಿನ ಸಮ್ಮಿಶ್ರ ಸರ್ಕಾರ ಪತನ, ಮಾಧ್ಯಮಗಳ ಸೃಷ್ಟಿ ಅಂತ ಏನು ಸಿಎಂ ಕುಮಾರಸ್ವಾಮಿ ಹೇಳ್ತಿದ್ರು. ಇದೀಗ ಕಿಂಗ್ ಪಿನ್ಗಳ ಮೇಲೆ ಆರೋಪವನ್ನ ಹೊರಿಸಿದ್ದಾರೆ ಸಿಎಂ ಕುಮಾರಸ್ವಾಮಿ. ಕಿಂಗ್ ಪಿನ್ಗಳ ಮೂಲಕ ಆಪರೇಷನ್ ಕಮಲಕ್ಕೆ ಬಿಜೆಪಿ ಮುಂದಾಗಿದ್ಯಾ? ನಡೀತಾ ಇದೆ, ಗೊತ್ತಿದೆ, ನನಗೇನು ಗೊತ್ತಿಲ್ವೇ. ಆ ಹಣ ಎಲ್ಲೆಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ, ಯಾರ್ಯಾರಾದ್ರೂ ಹಿಂದೆ ಇರ್ತಕ್ಕಂಥ ಕಿಂಗ್ ಪಿನ್ಗಳು ದುಡ್ಡನ್ನು ಸಂಗ್ರಹ ಮಾಡಲಿಕ್ಕೆ, ಅದು ಎಲ್ಲದಕ್ಕೂ ನಾನು ಏನೇನು ಕ್ರಮ ತೆಗೆದುಕೋಬೇಕು ಕಾನೂನಿನ ದೃಷ್ಟಿಯೊಳಗೆ? ಅದರಲ್ಲಿ ಯಾರ್ಯಾರಿದ್ದಾರೆ, ಅದರಲ್ಲಿ ಇರ್ತಕ್ಕಂಥವರಲ್ಲಿ ಯಾರು 2009 ಕಾರ್ಪೊರೇಷನ್ನ ಕಡತದ ಕಚೇರಿಗೆ ಬೆಂಕಿ ಇಟ್ಟರಲ್ಲ, ಆ ಕಿಂಗ್ ಪಿನ್ ಯಾರಿದ್ದಾರೆ? ಈಗ ಪಾಪ ಇಲ್ಯಾರೋ ಒಬ್ಬ ನಿಮ್ಮ ಸಕಲೇಶ್ಪುರದ ಕಾಫಿ ಪ್ಲಾಂಟರ್ ಬಂದು ಇಲ್ಲೆಲ್ಲ ರೆಸಾರ್ಟ್ ಮಾಡಕ್ ಹೋಗಿ ಹಳೆ ಕಟ್ಟಿದಂತ ಹೆಂಡತಿನೇ ಗುಂಡಾ ಸಾರಿಸಿ ಸಾಯಿಸಿ ಜನ್ಮ ಕೊಂಡಂತ ಮಗುನ ಸಾಯಿಸಿ ಜೈಲಲ್ಲಿದ್ದಾನಲ್ಲ, ಅದಕ್ಕೆ ಕಾರಣಕರ್ತರು ಯಾರಿದ್ದಾರೆ ಕಿಂಗ್ ಪಿನ್? ಅವರಿಗೆ ಎಲ್ಲಿ ಈ ಸರ್ಕಾರ ತೆಗಿಲಿಕ್ಕೆ ಯಾರ ಜೊತೆ ಸೇರ್ಕೊಂಡಿದ್ದಾರೆ? ಈಗ ಇಲ್ಲಿ ಲಾಟ್ರಿಗಳು ನಡೆಸ್ತಾರಲ್ಲ, ಎಂದ ಇಸ್ಬಿಟ್ಟು ದಂಧೆ, ಅದ್ರಲ್ಲಿ ಕೋಟ್ಯಾಂತರ ರೂಪಾಯಿ ಎವರಿ ಡೇ ಕಲೆಕ್ಷನ್ ಮಾಡಿ ಅದನ್ನು ಈ ಸರ್ಕಾರ ತೆಗಿಲಿಕ್ಕೇನೆ ಒಳ್ಳೆ ಯಾರು ಹೊರಟಿದ್ದಾನೆ ಕಿಂಗ್ ಪಿನ್? ಅವನದೇನು ಬ್ಯಾಕ್ಗ್ರೌಂಡು? ನಾನು ಸುಮ್ಮನೆ ಕೂತಿರ್ತೀನಿ, ಗೊತ್ತಿದೆ, ನನಗೇನು ಗೊತ್ತಿಲ್ವೇ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದಶರಥ ನೇರ ಸಂಪರ್ಕದಲ್ಲಿ. ಎಸ್ ದಶರಥ, ಇಷ್ಟು ದಿನ ಮೈತ್ರಿ ಸರ್ಕಾರ ಬೀಳುತ್ತೆ ಅನ್ನೋದ್ರ ಬಗ್ಗೆ ಕುಮಾರಸ್ವಾಮಿ ಇದೆಲ್ಲ ಸುಮ್ಮನೆ ಸುಳ್ಳು ಸುದ್ದಿ ಅಂತ ಹೇಳ್ತಾ ಇದ್ರು, ಇವತ್ತು ಸ್ವತಃ ಸಿಎಂ ಕುಮಾರಸ್ವಾಮಿ ಒಂದು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಇಲ್ಲಿ ಮೈತ್ರಿ ಸರ್ಕಾರವನ್ನ ಬೀಳಿಸೋದಕ್ಕೆ ಕಿಂಗ್ ಪಿನ್ಗಳು ರೆಡಿ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಏನಿದೆಲ್ಲ ದಿವ್ಯ, ಸಮ್ಮಿಶ್ರ ಸರ್ಕಾರದ ಮನ್ನ ಉಳಿಸೋಕೆ ಬಿಜೆಪಿ ಹಲವು ದಿನಗಳಿಂದ ಆಪರೇಷನ್ ಕಮಲ ಮಾಡ್ತಿರೋದು ಹಳೆ ಸಂಗತಿ. ಆದರೆ ಆಪರೇಷನ್ ಕಮಲವನ್ನು ಯಾರ ಮೂಲಕ ಮಾಡಿಸುತ್ತಾರೆ ಅನ್ನೋದು ಇದೀಗ ಬಹಿರಂಗವಾಗಿರೋದು. ಅದು ಕೂಡ ಸಿಎಂ ಕುಮಾರಸ್ವಾಮಿಯವರೇ ಹೊಸ ಬಾಂಬನ್ನು ಸಿಡಿಸಿದ್ದಾರೆ. ಯಾರು ಈ ಆಪರೇಷನ್ ಕಮಲಕ್ಕೆ ಮುಂದಾಗಿದ್ದಾರೆ, ಯಾರ ಮೂಲಕ ಮಾಡಿಸ್ತಾ ಇದ್ದಾರೆ, ಯಾರು ಮಾಡಿಸ್ತಾ ಇದ್ದಾರೆ ಅಂಥೇಳಿ ಸಿಎಂ ಕುಮಾರಸ್ವಾಮಿ ಇವತ್ತು 12 ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಡಿಸಿದಂಥ ಬಾಂಬ್ ಇದೀಗ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ, ದೊಡ್ಡ ಮಟ್ಟದ ಲೆಕ್ಕಾಚಾರಕ್ಕೆ, ಯಾರಿರ್ಬೋದು ಆ ಕಿಂಗ್ ಪಿನ್ಗಳು ಎಂಬ ಲೆಕ್ಕಾಚಾರ ಇದೀಗ ನಡೀತಾ ಇರುವಂಥದ್ದು. ಅವರು ಹೇಳಿರೋ ಪ್ರಕಾರ ಏನು, ಹಾಸನದ ಸಕಲೇಶ್ಪುರ ತಾಲೂಕಿನಲ್ಲಿ ರೆಸಾರ್ಟ್ ಮಾಡಲು ಹೋಗಿದ್ದಂಥ ವ್ಯಕ್ತಿ ಆತನ ಸಪೋರ್ಟ್ ತೆಗೆದುಕೊಂಡು ಇದೀಗ ಸಮ್ಮಿಶ್ರ ಸರ್ಕಾರವನ್ನು ಬೀಳಿಸಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನೊಂದು, ಬೆಟ್ಟಿಂಗ್ ದಂಧೆ ಮತ್ತು ಇಸ್ಪಿಟ್ ದಂಧೆಗಳಲ್ಲಿ ದೊಡ್ಡ ಹಣವನ್ನು ಮಾಡ್ತಿದ್ದಂಥ ರೌಡಿ ಹಿನ್ನೆಲೆ ಉಳ್ಳುವಂಥ ವ್ಯಕ್ತಿ ಕೂಡ ಈ ಆಪರೇಷನ್ ಕಮದಲ್ಲಿದ್ದಾನೆ ಅಂತ ಹೇಳಿದ್ದಾರೆ. ಜೊತೆಗೆ BBMP ಕಡತಗಳನ್ನು ಸುಟ್ಟು ಹಾಕಿದ್ದಂಥ ವ್ಯಕ್ತಿಯೂ ಕೂಡ ಆಪರೇಷನ್ ಕಮಲದ ಟೀಮ್ನಲ್ಲಿದ್ದಾರೆ ಅಂತೇಳಿ. ಹೀಗೆ ಕುಮಾರಸ್ವಾಮಿಯವರು ಯಾವ್ಯಾವ ಹಿನ್ನೆಲೆಯುಳ್ಳಿಂದ ಬಂದವರು ಆಪರೇಷನ್ ಕಮಲದಲ್ಲಿ ಒಳಗಾಗ್ತಾ ಇದ್ದಾರೆ, ಅಂದರೆ ಆಪರೇಷನ್ ಕಮಲ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ ಅಂತೇಳಿ ಕುಮಾರಸ್ವಾಮಿ ಹೇಳಿದ್ದಾರೆ. ಅದಕ್ಕೂ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಅವರು ತನ್ನ ಸ್ವಂತ ಮಗನನ್ನೇ ಗುಂಡಿಕ್ಕು ಕೊಂದಂಥ ವ್ಯಕ್ತಿ ಆತ ಜೈಲಲ್ಲಿದ್ದಾನೆ, ಆತನ ಬೆಂಬಲವೂ ಕೂಡ ಈ ಆಪರೇಷನ್ ಕಮಲಕ್ಕಿದೆ ಅಂತ ಹೇಳಿದ್ದಾರೆ. ಹಾಗಾದರೆ BJPಯವರು CM ಹೇಳಿದ ರೀತಿಯಲ್ಲಿ ಕಿಂಗ್ ಪಿನ್ಗಳ ಮೂಲಕ ಆಪರೇಷನ್ಗಿಳಿದಿದ್ದಾರೆ ಅನ್ನೋದಾದರೆ ಆ ಕಿಂಗ್ ಪಿನ್ಗಳು ಯಾರು ಎಂಬ ಪ್ರಶ್ನೆ ಇದೀಗ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಿದೆ. ಈ ಚರ್ಚೆಯಲ್ಲಿ ಅಶೋಕ್ ಏನೋ ಮಾಜಿ ಉಪಮುಖ್ಯಮಂತ್ರಿ ಅಶೋಕ್ ಹೆಸರು, ಜೊತೆಗೆ ಮಲ್ಲೇಶ್ವರಂ BJP ಶಾಸಕ ಅಶ್ವಥ್ ನಾರಾಯಣ ಹೆಸರು, ಜೊತೆಗೆ ರಾಮನಗರ ಚನ್ನಪಟ್ಟಣದ ಮಾಜಿ ಶಾಸಕ CP ಯೋಗೇಶ್ ಹೆಸರು, ಈ ಮೂರು ಹೆಸರುಗಳು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ದಾವೆ, ತಳುಕು ಹಾಕ್ಕೊಂಡಿದ್ದಾವೆ. ಅವರ ಹೆಸರು ಕೂಡ ಈ ಮೂವರ ವ್ಯಕ್ತಿಗಳ ಹೆಸರು ಜೊತೆಗೆ ತಳುಕು ಹಾಕ್ಕೊಂಡಿದ್ದಾರೆ. ಹಾಗಾದರೆ ಆ ಕಿಂಗ್ ಪಿನ್ಗಳು ಇವರೆಲ್ಲ ಆಪರೇಷನ್ ಕಮಲದ ಉಸ್ತುವಾರಿ ಜವಾಬ್ದಾರಿನೂ ಹೊತ್ತಿದ್ದಾರೆ ಎನ್ನಲಾದರೆ,
ಆಪರೇಷನ್ ಕಮಲಕ್ಕೆ ಮುಂದಾದ ಆ ಕಿಂಗ್ ಪಿನ್ಗಳು ಯಾರು ಅಂತ ಹೇಳೋದಾದರೆ, ಒಂದು ಸಿ ಎಂ ಹೇಳಿದಂತೆ ಬೆಟ್ಟಿಂಗ್ ದಂಧೆಯಲ್ಲಿ ದೊಡ್ಡ ಹೆಸರನ್ನು ಮಾಡಿದ್ದಂಥದ್ದು ಫೈಟರ್ ರವಿ. ಫೈಟರ್ ರವಿ ಕೂಡ ಈ ಹೆಸರಲ್ಲಿ ಸೇರ್ತಾರೆ. ಜೊತೆಗೆ ನಾರ್ವೆ ಸೋಮಶೇಖರ್ ಅಲಿಯಾಸ್ ಜಿಮ್ ಸೋಮ ಅಂತ ಹೇಳ್ತಾರೆ. ಆತ ಕೂಡ ಏನು ಹಾಸನದ ಸಕಲೇಶ್ಪುರನಲ್ಲಿ ಸಕಲೇಶ್ಪುರದ ಆ ಒಂದು ಕಾಡಿನ ಬೆಟ್ಟದ ಅಂಚಿನಲ್ಲಿ ಕೂಡ ರೆಸಾರ್ಟ್ ಮಾಡಲಿಕ್ಕೆ ಹೋದಂಥ ವ್ಯಕ್ತಿ ಆಗ್ತಾರೆ. ಇನ್ನು ಉದಯಗೌಡ ಕೂಡ, ಕ್ಲಬ್ ಉದಯಗೌಡ ಕೂಡ ಅದರಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತದೆ. ಒಟ್ಟಾರೆ ಈ ಎಲ್ಲ ಹೆಸರುಗಳು ಕೂಡ ಸದ್ಯಕ್ಕೆ ಎಲ್ಲ ಮಾಧ್ಯಮದಲ್ಲೂ, ಜೊತೆಗೆ ರಾಜಕೀಯ ವ್ಯಕ್ತಿಗಳಲ್ಲೂ ಕೂಡ ದೊಡ್ಡ ಮಟ್ಟದ ಚರ್ಚೆ ಆಗ್ತಿದೆ. ಆದರೆ ಯಾರು ಸಿ ಎಂ ಸ್ಪಷ್ಟಪಡಿಸಬೇಕಾಗಿದೆ ಯಾರು ಇದರಲ್ಲಿ ಪಾಲ್ಗೊಂಡಿದ್ದಾರೆ, ಜೊತೆಗೆ ಹಾಗೇನಾದರೂ ಸಿ ಎಂಗೆ ಎಲ್ಲ ವಿಚಾರವೂ ಕೂಡ ಗೊತ್ತಿದ್ದರೆ ಕ್ರಮ ಕೈಗೊಳ್ಳುವಂಥ ಅಧಿಕಾರ ಕೂಡ ಸಿ ಎಂ ಕೈಯಲ್ಲೇ ಇರುತ್ತೆ ಕಾನೂನು ಪ್ರಕಾರ. ಹಾಗಾದರೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಶಾಸಕರಿಗೆ ಈ ರೌಡಿಯಿಸಮ್ ಹಿನ್ನೆಲೆ ಉಳ್ಳುವಂಥ ವ್ಯಕ್ತಿಗಳು ಬೆದರಿಕೆ ಹೊಡ್ತಾ ಇದ್ದಾರೆ, ಹಣದ ಆಮಿಷ ಹೊಡ್ತಾ ಇದ್ದಾರೆ. ಕಾಂಗ್ರೆಸ್ ಜೆ ಡಿ ಎಸ್ ಶಾಸಕರನ್ನು ಶತಾಯ ಗತಾಯ ತಮ್ಮ ಪಕ್ಷಕ್ಕೆ ತೆಗೆದುಕೊಂಡು ಸಮ್ಮಿಶ್ರ ಸರ್ಕಾರವನ್ನು ಬೀಳಿಸಿ ಬಿ ಜೆ ಪಿ ಸರ್ಕಾರವನ್ನು ಕಟ್ಟಲಿಕ್ಕೆ ಈ ಎಲ್ಲ ಏನು ಎಲಿಮೆಂಟ್ಗಳು ವರ್ಕ್ ಆಗ್ತಾ ಇದೆ ಅಂದರೆ ಸಿ ಎಂ ಯಾಕೆ ಸುಮ್ಮನೆ ಇದ್ದಾರೆ? ನ್ಯಾಯಯುತವಾಗಿ ಅಥವಾ ಕಾನೂನು ಬಾಹಿರವಾಗಿ ಈ ಎಲ್ಲ ಆಪರೇಷನ್ ಸಂಗತಿಗಳು ನಡೆದಿದ್ದರೆ ಸಿ ಎಂ ಕೂಡ ಕ್ರಮ ಕೈಗೊಳ್ಳಲೇಬೇಕಾದಂಥ ಅನಿವಾರ್ಯತೆ ಅವಶ್ಯಕತೆ ಅವ್ರಿಗೂ ಕೂಡ ಇರುತ್ತೆ. ಆದರೆ ಸಿ ಎಂ ಹೇಳಿದ್ದಾರೆ ಇದೆಲ್ಲವೂ ಕೂಡ ನನ್ನ ಗಮನಕ್ಕಿದೆ, ಇದನ್ನು ಪರಿಶೀಲಿಸಿ ಇದನ್ನು ನನಗೂ ಕೂಡ ಎಲ್ಲ ವಿಷಯಗಳು ಗೊತ್ತಿದೆ, ಆದರೆ ಸಂದರ್ಭ ಸಮಯ ನೋಡಿ ನಾನು ಕೂಡ ಕಾನೂನಿನ ಶಿಸ್ತಿನ ಕ್ರಮವನ್ನು ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಒಂದು ಕಡೆ ದಿವ್ಯ ರಾಜ್ಯ ರಾಜಕಾರಣದ ಸ್ಥಿತಿಯನ್ನು ನೋಡೋದಾಗಿದ್ರೆ ನಿಜಕ್ಕೂ ಕೂಡ ಇದೆಲ್ಲೂ ಕೂಡ ಸಂವಿಧಾನ ಬಾಹಿರವಾಗಿಯೇ ಒಂದು ಕಡೆ ಹಣದ ಆಮಿಷ ಭ್ರಷ್ಟಾಚಾರಕ್ಕೆ ಅಲ್ಲಿಂದಲೇ ಸ್ಕೋಪ್ ಸಿಗುವಂಥದ್ದು, ಇನ್ನೊಂದು ಕಡೆ ರೌಡಿಸಮ್ ಹಿನ್ನೆಲೆ ಉಳ್ಳಂಥ ವ್ಯಕ್ತಿಗಳೇ ಸರ್ಕಾರ ರಚನೆಗೆ ಮುಂದಾಗುವಂಥ ದಯನೀಯ ಸ್ಥಿತಿ ರಾಜ್ಯದಲ್ಲಿ ಉಂಟಾಗಿದೆ ಅಂದರೆ ನಿಜಕ್ಕೂ ಕೂಡ ಅದು ಶೋಚನೀಯ. ಒಟ್ಟಾರೆ ರಾಜ್ಯ ರಾಜಕಾರಣದ ಅಧಿಕಾರ ಲಾಲಸೆ ಈ ದುರಂತ ಮಟ್ಟಕ್ಕೆ ತಲುಪಿರೋದು ನಿಜಕ್ಕೂ ಕೂಡ ಶೋಚನೀಯ ಅಂತಲೇ ಹೇಳಬೇಕು ದಿವ್ಯ. ಓಕೆ, ಕರ್ನಾಟಕ ರಾಜಕೀಯ ನಿಜಕ್ಕೂ ಈ ಬೆಳವಣಿಗೆಗಳನ್ನು ನೋಡ್ತಾ ಇದ್ದಾಗ ಎಲ್ಲಿ ಸಾಗುತ್ತೆ, ಏನಾಗಬಹುದು ಮುಂದೆ ಅನ್ನೋದು ಒಂದು ರೀತಿ ಜನಗಳಿಗೆ ಅಸಹ್ಯ ಅನಿಸ್ಬಿಟ್ಟಿದೆ. ಯಾಕಂದರೆ ನಾವು ಜನನಾಯಕರನ್ನು ಆಯ್ಕೆ ಮಾಡ್ತೀವಿ ಅಭಿವೃದ್ಧಿ ಮಾಡಲಿ ಅಂತ, ಬರೀ ಇದೇ ಆಗೋಗಿದೆ ಹೊರತು ನಾ ಇನ್ನೇನು ಅಲ್ಲಿ ಅಭಿವೃದ್ಧಿ ಅನ್ನೋದೇ ಕಾಣ್ತಾ ಇಲ್ಲ ದಶರಥ್. ಹೌದು ದಿವ್ಯ, ಕಳೆದ ಸಮಯದಲ್ಲಿ ಏನು ಬಿ ಜೆ ಪಿ ಆಪರೇಷನ್ ಕಮಲ ಮಾಡಿತ್ತು, ಆಪರೇಷನ್ಗೆ ಒಳಗಾಗಿದ್ದ ಪ್ರತಿಯೊಬ್ಬ ಶಾಸಕರಲ್ಲೂ ಬಂದಂಥ ಮಾತು ನೀವು ಹೇಳ್ದಂಗೆ ನನ್ನ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ನಾನು ಪಕ್ಷವನ್ನು ಬದಲಾವಣೆ ಮಾಡ್ತೇನೆ, ಬೇರೆ ಬಿ ಜೆ ಪಿ ಪಕ್ಷದ ಜೊತೆ ಹೋದರೆ ಅಧಿಕಾರ ಸಿಗುತ್ತೆ, ಜೊತೆಗೆ ನನ್ನ ಕ್ಷೇತ್ರಕ್ಕೆ ದೊಡ್ಡ ಮಟ್ಟದ ಅನುದಾನ ಸಿಗೋದ್ರಿಂದ ನನ್ನ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ನಾವು ಪಕ್ಷಾಂತರ ಮಾಡಿದ್ವಿ, ಆಪರೇಷನ್ಗೆ ಒಳಗಾದ್ವಿ ಅಂತ ಹಿಂದೆ ಆಪರೇಷನ್ಗೆ ಒಳಗಾಗಿದ್ದ ಬಹುತೇಕ ಶಾಸಕರು ಇದೇ ಮಾತನ್ನು ಹೇಳಿದರು. ಇದೀಗ ರಾಜ್ಯದಲ್ಲೂ ಕೂಡ ಆಪರೇಷನ್ ಕಮಲದ ಹಾವಳಿ ಇನ್ನೂ ಉತ್ತುಂಗಕ್ಕೇರಿದೆ, ಆಪರೇಷನ್ ಮಾಡಲೇಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಮೊದಲು ಬಿ ಜೆ ಪಿ ಪ್ರಯೋಗ ಮಾಡಿದೆ ಎನ್ನಲಾಗ್ತಿತ್ತು, ಅಂದರೆ ಮೊದಲು ಬಿ ಜೆ ಪಿ ಪ್ರಯೋಗ ಮಾಡಿದ್ದು ರಾಜ್ಯ ಮಟ್ಟದ ದೊಡ್ಡ ದೊಡ್ಡ ನಾಯಕರನ್ನು, ಅದು ಕೂಡ ಬಳ್ಳಾರಿ ಗಣಿಧಣಿಗಳೂ ಸೇರಿದಂತೆ ಶ್ರೀರಾಮುಲು ಸೇರಿದಂತೆ ಉಸ್ತುವಾರಿಯನ್ನು ಕೊಡಲಾಗಿತ್ತು. ನೀವು ಜಾತಿವಾರು ಅಥವಾ ಪ್ರದೇಶವಾರು ಅವರನ್ನು ಕ್ಯಾಪ್ಚರ್ ಮಾಡ್ಕೊಂಬರ್ಬೇಕು, ನಮ್ಮ ಪಕ್ಷಕ್ಕೆ ಎಳ್ಕೊಂಬರ್ಬೇಕು, ಆ ಮೂಲಕ ಸರ್ಕಾರವನ್ನು ಬೀಳಿಸಿ ತಮ್ಮ ಸರ್ಕಾರವನ್ನು ಕಟ್ಟಬೇಕು ಅಂತ. ಆದರೆ ಕಳೆದ ಬಾರಿಯೂ ಕೂಡ ಬಿ ಜೆ ಪಿ ನಡೆಸಿದ್ದ ಆಪರೇಷನ್ ಕಮಲ ಫೇಲ್ ಆಗಿತ್ತು. ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಹಾಗೂ ಬಿ ಸಿ ಪಾಟೀಲ್ ಅವರು ಕೂಡ ಅದೆಲ್ಲವನ್ನು ರೆಕಾರ್ಡ್ ಮಾಡಿಕೊಂಡು ಮಾಧ್ಯಮಗಳ ಮುಂದೆ ಬಹಿರಂಗಪಡಿಸಿ ಆಪರೇಷನ್ ಕಮಲದ ಸಂಪೂರ್ಣ ವಿವರವನ್ನು ಬಿಚ್ಚಿಟ್ಟಿದ್ರು. ಅಲ್ಲಿಗೆ ಫೇಲ್ ಆದಂಥ ಬಿ ಜೆ ಪಿ ನಾಯಕರು ಶತಾಯಗತಾಯ ಆಪರೇಷನ್ ಮಾಡಲೇಬೇಕು, ಬೇರೆ ಪಕ್ಷದ ಅಂದರೆ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ ಶಾಸಕರನ್ನು ಕರೆತರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕ್ರಮ ಏನು ನಿಜ ಆಗಿದ್ದರೆ, ಸಿ ಎಂ ಕುಮಾರಸ್ವಾಮಿ ಹೇಳಿರುವಂಥ ಮಾತು ನಿಜವೇ ಆಗಿದ್ದರೆ ಖಂಡಿತವಾಗಿಯೂ ಕೂಡ ಬಿ ಜೆ ಪಿ ಇಂಥದ್ದೊಂದು ಕೆಳಮಟ್ಟದ ರಾಜಕಾರಣ ಕೇಳಿದು ಆಪರೇಷನ್ ಕಮಲ ಮಾಡುವಂಥ ದುಸ್ಥಿತಿಗೆ ರಾಜ್ಯವನ್ನು ಕೊಂಡೊಯ್ಯುವ ಪರಿಸ್ಥಿತಿ ಅವರಿಗೆ ಇರಲಿಲ್ಲ. ಮತ್ತು ಆ ಪರಿಸ್ಥಿತಿಯನ್ನು ಕೊಂಡೊಯ್ದಿದ್ದೆ ಆದರೆ ಆಪರೇಷನ್ ಕಮಲವನ್ನು ಪರಿಚಯ ಮಾಡಿದಂಥ ಕುಖ್ಯಾತಿ ಕೂಡ ಬಿ ಜೆ ಪಿ ಪಕ್ಷದ ಮೇಲಿದೆ. ಇಂಥ ಪರಿಸ್ಥಿತಿ ಕೂಡ ರೌಡಿಸಮ್ ಹಿನ್ನೆಲೆಯಲ್ಲಿ ಉಳ್ಳುವಂಥ ವ್ಯಕ್ತಿಗಳಿಂದ ಬೆದರಿಕೆ ಹಾಕಿಸಿ ಹಣದ ಆಮಿಷವನ್ನು ಒಡ್ಡಿ ಪಕ್ಷದಿಂದ ಬೇರೆ ಪಕ್ಷದಿಂದ ಅವರನ್ನು ಕರೆದುಕೊಂಬಂದು ಆಪರೇಷನ್ ಕಮಲ ಮಾಡಿ ಪಕ್ಷವನ್ನು ಅಥವಾ ಸರ್ಕಾರವನ್ನು ಕಟ್ತೀವಿ ಅನ್ನೋದಾದರೆ ನಿಜಕ್ಕೂ ಕೂಡ ದೊಡ್ಡ ಮಟ್ಟದ ದುರಂತ ಕ್ಷಣಕ್ಕೆ ಸಾಕ್ಷಿಯಾಗುತ್ತೆ. ಆದರೆ ಸಿ ಎಂ ಕುಮಾರಸ್ವಾಮಿಯವರ ಮೇಲೆ ಎಲ್ಲೋ ಒಂದು ಕಡೆ ಹಿಟ್ ಆ್ಯಂಡ್ ರನ್ ರಾಜಕಾರಣಿ ಅನ್ನೋ ಆರೋಪ ಕೂಡ ಇದೆ. ಅವರು ಹೇಳಿದಂಥ ಮಾತುಗಳನ್ನು ಅವರು ಸಾಬೀತುಪಡಿಸೋದಿಲ್ಲ, ಅದನ್ನು ಲಾಜಿಕಲ್ ಎಂಡ್ಗೆ ತೆಗೆದುಕೊಂಡು ಹೋಗೋದಿಲ್ಲ. ಅದನ್ನು ಸಾಬೀತುಪಡಿಸಿದ್ದೆ ಆಗಿದ್ದರೆ ಕುಮಾರಸ್ವಾಮಿಗೆ ಹಿಟ್ ಆ್ಯಂಡ್ ರನ್ ರಾಜಕಾರಣಿ ಅಂತ ಬರ್ತಾ ಇರಲಿಲ್ಲ. ಕುಮಾರಸ್ವಾಮಿ ಅವರ ಜವಾಬ್ದಾರಿ ಮತ್ತು ಅವರ ಅನಿವಾರ್ಯತೆಗೆ ಸಿಲುಕಿರುವಂಥದ್ದು
ಈಗ ಸಿಡಿಸಿರುವಂತಹ ಬಾಂಬ್ಗೆ ಅವರೇ ಸ್ಪಷ್ಟನೆ ಕೊಡಬೇಕು, ಜೊತೆಗೆ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿ ಕಾನೂನು ಕ್ರಮಕ್ಕೆ ಕೈಗೊಂಡಿದ್ದೆ. ಆದರೆ ಕುಮಾರಸ್ವಾಮಿ ಅವರು ಹೇಳಿದ ಮಾತು ನಿಜ ಆಗುತ್ತೆ, ಆಗ ಬಿಜೆಪಿಗೆ ಇರಿಸುಮರಸು ಉಂಟಾಗುವಂತ ಎಲ್ಲ ಸಾಧ್ಯತೆಗಳಿರುವಂತದ್ದು. ದಿವ್ಯಾ, ಈಗ ಹೆಂಗಿದ್ರು ಕುಮಾರಸ್ವಾಮಿಗೆ ಈಗ ಈ ವಿಚಾರವನ್ನ ಗೊತ್ತಾಗುತ್ತೆ, ಮುಂದೆ ಇದನ್ನು ಇಷ್ಟಕ್ಕೆ ಬಿಡ್ತಾರಾ ಅಥವಾ ಕುಮಾರಸ್ವಾಮಿ ಆಸ್ ಇ ಸೆಡ್ ಕ್ರಮವನ್ನ ತೆಗೆದುಕೊಳ್ತೇವೆ ಅಂತ. ಕ್ರಮವನ್ನ ತೆಗೆದುಕೊಂಡಾಗ ಎಲ್ಲ ಒಂದ್ ಕಡೆ ಬಿಜೆಪಿಯ ಮುಂದಿನ ನಡೆ ಏನಾಗಿರುತ್ತೆ? ಯಾಕಂದ್ರೆ ನಾವು ಹೇಗಾದ್ರೂ ಮಾಡಿ ಅಧಿಕಾರಕ್ಕೆ ಬರಬೇಕು ಅಂತ ಸಾಕಷ್ಟು ಸ್ಟ್ರಾಟಜೀಸ್ ನ ಉಪಯೋಗಿಸ್ತಾ ಇದ್ದಾರೆ. ಆದ್ರೆ ಒಳ್ಳೆ ಸ್ಟ್ರಾಟಜಿನ ಉಪಯೋಗಿದ್ರೆ ಬಹುಶಃ ಉತ್ತಮ ಅಂತ ಅನ್ಸುತ್ತೆ ದಶರಥ್. ಈ ಬೆಳವಣಿಗೆಗಳು ಎಲ್ಲೋ ಒಂದ್ ಕಡೆ ಇದು ಬಿಜೆಪಿ ಪಕ್ಷಕ್ಕೆ ಸೂಟ್ ಆಗಲ್ಲ ಅಂತ ಅನ್ಸುತ್ತೆ. ಅಫ್ಕೋರ್ಸ್ ಇದು ಆರೋಪ ಆದ್ರೂ ಕೂಡ ಒಂದು ಮುಂದಿನ ದಿನಗಳಲ್ಲಿ ಇದೇನಾದ್ರು ಪ್ರೂವ್ ಆದ್ರೆ. ದಿವ್ಯ, ಈ ಏನು ಸಿಎಂ ಸಿಡಿಸಿರುವಂತ ಬಾಂಬ್ ಅಂದ್ರೆ ಕಿಂಗ್ ಪಿನ್ಗಳನ್ನು ಬಳಸಿಕೊಂಡು ಅಕ್ರಮ ರೌಡಿಸಮ್ ಜೊತೆಗೆ ಬೇರೆ ಬೇರೆ ದಂಧೆಗಳಲ್ಲಿ ತೊಡಗಿಕೊಂಡಂಥ ಜನಗಳನ್ನು ಬಳಸಿಕೊಂಡು ಆಪರೇಷನ್ ಕಮಲ ಮಾಡಿ ಜೆ ಡಿ ಎಸ್ ಕಾಂಗ್ರೆಸ್ ಶಾಸಕರನ್ನು ಬಿಜೆಪಿಗೆ ಸೇರಿಸುವಂಥ ಪ್ರಯತ್ನವನ್ನು ರೌಡಿಸಮ್ ಹಿನ್ನೆಲೆ ಉಳ್ಳುವಂಥ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಿ ಎಂ ಏನು ಆರೋಪ ಮಾಡಿದ್ದಾರೆ. ಆ ಆರೋಪ ನಿಜವೇ ಆಗಿದ್ದರೆ ಖಂಡಿತವಾಗಿಯೂ ಕೂಡ ಬಿಜೆಪಿ ಇರಿಸುಮುರುಸನ್ನು ಅಥವಾ ಎಲ್ಲೊಂದು ಕಡೆ ಮುಜುಗರವನ್ನು ಅನುಭವಿಸ್ಬೇಕಾಗತ್ತೆ. ಈ ಸಿ ಎಂ ಸಿಡಿಸಿರುವಂಥ ಬಾಂಬನ್ನು ಅತ್ಯಂತ ಸೀರಿಯಸ್ ಆಗಿ ತೆಗೆದುಕೊಂಡಿರುವಂಥ ಬಿಜೆಪಿ. ಈಗಾಗಲೇ ಆರ್ ಅಶೋಕ್ ಏನು ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ್ ಕೂಡ ಅದಕ್ಕೆ ಸ್ಪಷ್ಟನೆಯನ್ನು ಅಥವಾ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ ಸಿ ಎಂ ಕುಮಾರಸ್ವಾಮಿ ಹೇಳಿ ಹೋಗೋದನ್ನು ಬಿಡಲಿ, ಅವ್ರು ಯಾರಿದ್ದಾರೆ, ಅವರು ಏನು ಆಪರೇಷನ್ ಕಮಲಕ್ಕೆ ಒಳಗಾಗುವಂಥ ಕಿಂಗ್ ಪಿನ್ಗಳಾಗಿದ್ದಾರೆ ಅವರೇ ಬಹಿರಂಗ ಪಡಿಸಬೇಕು, ಅದನ್ನು ಬಿಟ್ಟು ಕಿಂಗ್ ಪಿನ್ಗಳು ಇದ್ದಾರೆ ಅಂತ ಹೇಳೋದಲ್ಲ ಅನ್ನೋದನ್ನು ಬಿಜೆಪಿ ಇದೀಗ ತಾಕೀತು ಮಾಡ್ತಿದೆ, ಪ್ರಶ್ನೆ ಮಾಡ್ತಿದೆ. ಅದಕ್ಕೆ ಸಿ ಎಂ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದು ನೋಡಬೇಕಾಗಿದೆ. ದಿವ್ಯಾ.